ಈಗಾಗಲೇ ಕೋರ್ಟ್ನಲ್ಲಿ ಮ್ಯಾಟರ್ ಇದೆ ನೋಡೋಣ ಬಹುಶಃ ಕೋರ್ಟ್ ಕೂಡ ಆದಷ್ಟು ಬೇಗ ಆದೇಶ ನೀಡುತ್ತಿದೆ ಸೋ ಈಗಾಗಲೇ ಕೆಲವೇ ಕೆಲವು ಭಾಗದಲ್ಲಿ ಅದಾಗಿದೆ ಎಲ್ಲ ಕಡೆ ನೀಡಿ ರಾಜ್ಯದಲ್ಲಿ ಏನಾಗಿಲ್ಲ ಈಗ ಶಾಂತ ಆಗಿದೆ ನಮ್ಮಿಷ್ಟೇ ವಿನಂತಿ ವಿದ್ಯಾರ್ಥಿಗಳಿಗೆ ಸೋ ಈ ರೀತಿ ಮಾಡಿದ್ರೆ ಏನು ಲಾಭ ಏನಿಲ್ಲ ಯಾರಿಗೂ ನಷ್ಟನ ಹೊರತು ಲಾಭ ಇಲ್ಲ ಸೋ ಆಡಳಿತ ಮಂಡಳಿಯವರು ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಇದನ್ನು ಅಷ್ಟಕ್ಕೆ ಸ್ಥಗಿಸಿಕೊಳ್ಳೋದು ಒಳ್ಳೆಯದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮುಸ್ಲಿಂ ವಿದ್ಯಾರ್ಥಿಗಳು ಧಿಕ್ಕರಿಸಿಲ್ಲ ಅಲ್ಲೇ ಮಾಡಿದ್ದಾರೆ ಬಾಬರಿ ಮಸೀದಿಯಲ್ಲಿ ಯಾರು ಧಿಕ್ಕರಿಸಿಲ್ಲ ಸ್ವಾಗತ ಮಾಡಿದ್ದಾರೆ ಮುಸ್ಲಿಂ ಸಂಘಟನೆಗಳು ಸ್ವಾಗತ ಮಾಡಿದ್ದಾರೆ ಮಾಡಿರ್ಬೋದು ಒಬ್ಬರು ಮಾಡಿದ್ರೆ ಇಡೀ ದೇಶದ ಅಭಿಪ್ರಾಯ ಅಲ್ಲ ಅದೇ ಇಡೀ ಮುಸ್ಲಿಂ ಅಭಿಪ್ರಾಯ ಅಲ್ಲ ಬಾಬರಿ ಮಸೀದಿ ಅವರಿಗೆ ಕಡಿಮೆ ಜಾಗ ಬಂದರೂ ಕೂಡ 5 ಎಕರೆ ಬಂದರೂ ಕೂಡ ಅದನ್ನು ಸ್ವಾಗತ ಮಾಡಿದ್ದಾರೆ ಅವರು ಸೊ ಇದರಲ್ಲಿ ಕೋರ್ಟ್ ಅನ್ನ ಎಲ್ಲರೂ ಕೂಡ ಸ್ವಾಗತ ಮಾಡಲೇಬೇಕು ಒಂದು ಸಾರಿ ನೋಡಬೇಕಾಗುತ್ತದೆ ಅದನ್ನು ಕೂಡ ಒಂದು ಸಾರಿ ಇಂಥ ಸಮಸ್ಯೆ ಬಂದಾಗ ನೋಡಬೇಕಾಗುತ್ತದೆ ನೋಡಬಾರದಂತೇನಿಲ್ಲ ಆದರೆ ಅಂತಿಮವಾಗಿ ಕೋರ್ಟ್ ನಿರ್ಣಯ ಒಪ್ಪಲೇಬೇಕು ಇಲ್ಲ ಅವರು ಕಾರಣ ಇರದ ಬೇರೆ ಅವರು ಚುನಾವಣೆ ಮಾಡಬಾರ್ದು ಅನ್ನೋದು ಮೊದಲಿನಿಂದ ಅವರು ಆ ನಿಟ್ಟಿನಲ್ಲಿ ವರ್ಕ್ ಮಾಡ್ತಿದ್ದಾರೆ ಸೊ ಮುಂಚೆ ಚುನಾವಣೆಗೆ ಅವಕಾಶ ಇತ್ತು ಆದರೆ ಸುಮ್ಮನೆ ಅನವಶ್ಯಕವಾಗಿ ಮತ್ತೆ ಒಂದು ಸಮಿತಿ ನೇಮಿಸಿ ಸುಮ್ಮನೆ ಅದನ್ನು ಇನ್ನೂ ಹೊಸದಾಗಿ ಚರ್ಚೆ ಮಾಡಿ ವಿಳಂಬ ಮಾಡಲಿಕ್ಕೆ ಕಮಿಟಿ ಮಾಡಿದ್ದಾರೆ ಸೊ ಹಾಗಾಗಿ ಅವರಿಗೆ ಚುನಾವಣೆಗೆ ಹೋಗಲಿಕ್ಕೆ ಕಾಂಗ್ರೆಸ್ನವರಿಗೆ ಇಷ್ಟ ಇಲ್ಲ ಅವರಿಗೆ ಬಿಜೆಪಿಯವರಿಗೆ